जोते श्रीयुत अनिल कुमार कटील समय के सरिया 5 गंटे बंदिदिरि निम्म समय ओत्तड गोत्तिदे अदु इष्टु होत्तु ई कार्यक्रमदल्लि इद्दद्दे नम्म सौभाग्य अंत हेळ्ता इद्दाने नम्म संसदरु हागे बीजेपी राज्याध्यक्ष नलीन कुमार कटील शुभ संशयन निरीक्षे माड्ता नलीन रे क्षमिसि शारदा समूह संस्थे आशय प्रतिष्ठित गौरव प्रशस्तिया पड़ी डॉक्टर एम बी पुराणिकर अभिनंदना समारंभ वेदिक अभिनंदन सलि आशीर्वचन परम पूज्य स्वामीजी पादकमल प्रणाम अर्पित अभिनंदना नुडिया राष्ट्रीय स्वयं सेवक संघ कर्नाटक दक्षिण प्रांत सह कार्यवाहक नमगेलू हिरीयर आगे प्रकाश जी समारंभद ज्येष्ठ अध्यक्षगादी अलंकार धार्मिक सामाजिक शैक्षणिक नेतार नम हिरीयन डॉक्टर मोहन आलू गौरव उपस्थितियल्लिरतक्कंत एजे विद्यासंस्थेगळ अध्यक्ष आगिरतक्कंत एजे शेट्टी अवरे विश्व हिंदू परिषत्तिन प्रमुखरागिरतक्कंत केशव हेगडे अवरे कळेद 5 वर्षगळ अवधियल्लि मंगळूरु दक्षिण क्षेत्रक्के 2000 कोटि रूपायिगळ अनुदानगळन्नु तरुवुदर मुखांतर क्रियाशील इच्छाशक्तिय राजकारणियागि युव नायकरागिरतक्कंत वेदव्यास कामत अवरे ನಮ್ಮೆಲ್ಲ ಹಿರಿಯರು ಆದರಣೀಯರಾಗಿರತಕ್ಕಂತ ಹರಿಕೃಷ್ಣ ಪುನರೂರ್ ಅವರೇ ಈ ಪ್ರತಿಷ್ಠಿತವಾಗಿರತಕ್ಕಂತ ಗೌರವವನ್ನ ಒಬ್ಬ ಸಮರ್ಥ ವ್ಯಕ್ತಿಗೆ ಆಯ್ಕೆ ಮಾಡಿರತಕ್ಕಂತ ನಮ್ಮ ಉಪಕುಲಪತಿಗಳೇ ಕಲ್ಕೂರ್ ಅವರೇ ಸುಧಾಕರ್ ಅವರೇ ದಂಡತೀರ್ಥ ಅವರೇ ಜೂನಿಯರ್ ಪುರಾಣಿಕ ಅವರೇ ಇದೆಲ್ಲದಕ್ಕಿಂತ ಪುರಾಣಿಕರಿಗೆ ಈ ಪ್ರಶಸ್ತಿ ಬರಬೇಕಿದ್ರೆ ಪುರಾಣಿಕರ ಸಾಧನೆ ಹೊಂದಿರಬಹುದು ಅವರ ಹೃದಯ ಬಿಚ್ಚಿ ಪುರಾಣಿಕರನ್ನ ಸಮಾಜದ ಕೆಲಸಕ್ಕೆ ಕಳಿಸಿ ಕೊಟ್ಟಿರತಕ್ಕಂತ ತಾಯಿ ಸುನಂದ ಅವರ ಸೇರಿರತಕ್ಕಂತ ಎಲ್ಲ ಸಜ್ಜನ ಬಂಧುಗಳೇ ತಾಯಂದಿರೆ ಮಾಧ್ಯಮದ ಮಿತ್ರರು ಒಂದು ಬಾರಿ ಪಾರ್ವತಿ ಪರಮೇಶ್ವರನಲ್ಲಿ ಒಂದು ಪ್ರಶ್ನೆಯನ್ನು ಮಾಡುತ್ತಾಳೆ ಆ ಪ್ರಶ್ನೆ ಏನು ಕೇಳಿದ್ರೆ ಬ್ರಹ್ಮ ವಿಷ್ಣು ಶಿವ ನೀ ಮೂವರಿದ್ದೀರಿ ಈ ಮೂರು ಲೋಕದಲ್ಲಿ ನಿಮಗಿಂತ ಶ್ರೇಷ್ಠರಾದವರು ಯಾರಾದರೂ ಇದ್ದಾರಾ ಶಿವ ನಗನಗುತ್ತ ಹೌದು ಅಂತ ಹೇಳಿದ ಪಾರ್ವತಿಗೆ ಆಶ್ಚರ್ಯ ಆಗುತ್ತೆ ನಿಮಗಿಂತ ಶ್ರೇಷ್ಠರಾದರು ಯಾರಾದರೂ ಇದ್ದಾರಾ ಅಂತ ಕೇಳಿದ ಹೌದು ಅಂತ ಯಾರು ಅಂತ ಕೇಳಿದ ನಮಗೆ ಮೂರು ಕೆಲಸಗಳನ್ನು ಹಂಚಿದ್ದಾರೆ ಸೃಷ್ಟಿ ಸ್ಥಿತಿ ಲಯ ಅದೇ ನಾವು ಮೂರು ಒಂದೊಂದನ್ನೇ ಮಾಡಬೇಕು ಅಂದ್ರೆ ಈ ಮೂರು ಲೋಕದಲ್ಲಿ ಒಂದನ್ನೇ ಮಾಡುವವ ಯಾರು ಅಂತ ಕೇಳಿದ್ರೆ ಅವ ಗುರು ಅವ ನಮಗಿಂತಲೂ ಶ್ರೇಷ್ಠ ಒಬ್ಬ ವ್ಯಕ್ತಿಯನ್ನು ಸೃಷ್ಟಿ ಮಾಡಬಲ್ಲ ಅವನ ಸೃಷ್ಟಿಯಲ್ಲಿ ವ್ಯಕ್ತಿತ್ವವನ್ನು ಸ್ಥಿತಿ ಮಾಡಬಲ್ಲ ಅವನಲ್ಲಿರತಕ್ಕಂಥ ಕೆಟ್ಟ ಗುಣಗಳನ್ನು ಲಯ ಮಾಡಬಲ್ಲ ಹಾಗಾಗಿ ಗುರು ಶ್ರೇಷ್ಠ ಆಗಿರತಕ್ಕಂಥ ಕಾರ್ಯವನ್ನು ಮಾಡಿದವ ಗುರು ಆಗ್ತಾನೆ ಅಂತಹ ಗುರುಗಳ ಸಾನ್ನಿಧ್ಯಕ್ಕೆ ಸೇರಿದವರು ಎಂ ಬಿ ಪುರಾಣಿಕ ಅನ್ನುವಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಒಬ್ಬ ಸಾಧಕ ಜಗತ್ತಿನಲ್ಲಿ ಹುಡುಕ್ತಾ ಹೋಗ್ತಾನೆ ಒಂದು ಅಧ್ಯಯನಶೀಲತೆಯನ್ನು ಮಾಡ್ತಾನೆ ಅವ ಅಧ್ಯಯನಶೀಲತೆಗೆ ಆಯ್ಕೆ ಮಾಡಿಕೊಂಡಿರುವ ವಿಷಯ ಜಗತ್ತಿನಲ್ಲಿ 500-600 ಕೋಟಿ ಜನಸಂಖ್ಯೆ ಇದೆ ಈ ಜನಸಂಖ್ಯೆಯ ಮಧ್ಯೆ ಬೆಳೆದು ನಕ್ಷತ್ರಗಳಾದವರು ಎಷ್ಟು ಅಂತ ಜಗತ್ತಿನಲ್ಲಿ ಹುಡುಕ್ತಾ ಹೋಗ್ತಾನೆ ಇಡೀ ಜಗತ್ತು ತಿರುಗಿ ಅಧ್ಯಯನ ಮಾಡಿ ಅಧ್ಯಯನದ ವರದಿಯನ್ನು ಬಿಡುಗಡೆ ಮಾಡ್ತಾನೆ ಹೇಳ್ತಾನೆ ಜಗತ್ತಿನಲ್ಲಿ ಹುಡುಕ್ತಾ 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 ಹೋದ್ರೆ
ನಕ್ಷತ್ರಗಳಾದವರು ಒಂದೋ ಎರಡೋ ಮಕ್ಕಳದವರು ಏನಾಗಿದ್ದಾರೆ ಹುಟ್ಟಿದ್ದಾರೆ ಬೆಳೆದಿದ್ದಾರೆ ಸತ್ತು ಹೋಗಿದ್ದಾರೆ ಮನೆ ಮಕ್ಕಳನ್ನು ಸಾಕಿದ್ದಾರೆ ಅದಕ್ಕಿಂತ ಶ್ರೇಷ್ಠತೆಯನ್ನು ಪಡೆದಿಲ್ಲ ಹೆಜ್ಜೆಯ ಗುರುತನ್ನಾದರೂ ಇಟ್ಟವರು ಎಷ್ಟು ಅಂತ ಹುಡುಕೋದ್ರೆ 60ಕ್ಕಿಂತ ಜಾಸ್ತಿ ಆಗಿಲ್ಲ ಯಾರು ತನ್ನ ಹುಟ್ಟಿನಿಂದ ಸಮಾಜಕ್ಕೆ ಅರ್ಪಣೆ ಮಾಡಿದ್ದಾರೆ ಸಮಾಜಕ್ಕಾಗಿ ಬದುಕಿದ್ದಾರೆ ಸಮಾಜದಲ್ಲಿ 16 ವ್ಯಕ್ತಿಗಳ ಕಮಲಗಳ ಜೀವನ ಕಮಲಗಳನ್ನು ಅರಳಿಸಿದ್ದಾರೆ ಅವ ಸಾಧಕ ಆಗ್ತಾನೆ ಅವ ನಕ್ಷತ್ರ ಆಗ್ತಾನೆ ಅಂತ ನಕ್ಷತ್ರದ ಸಾಲಿಗೆ ಇನ್ನೊಂದು ಗುರುತು ಯಾರು ಅಂತ ಹೇಳಿದ್ರೆ ಎಂಬಿ ಪುರಾಣಿಕರು 16 ಶಿಕ್ಷಾ ವಿದ್ಯಾರ್ಥಿಗಳನ್ನು ಬೆಳೆಸುವುದರ ಮುಖಾಂತರ ನಾನು ಪುರಾಣಿಕರ ಶಿಷ್ಯನಾಗಿ ಬೆಳೆದಿಲ್ಲ ಆ ಯೋಗ ನನಗೆ ಸಿಕ್ಕಿಲ್ಲ ಕೇಂದ್ರ ಶಾಲೆಯಲ್ಲಿ ನಾನು ಕಲ್ತಿಲ್ಲ ಶಾರದಾ ವಿದ್ಯಾಲಯಕ್ಕೆ ನನ್ನ ಮಗಳು ಬಂದಿದ್ದಾಳೆ ನನಗೆ ಕಲಿಯ ಯೋಗ ಬಂದಿಲ್ಲ ಸ್ವಲ್ಪ ಪ್ರಾಯ ಜಾಸ್ತಿ ಆಯ್ತು ಆದರೆ ಪುರಾಣಿಕರಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಾನು ಬೆಳೆದಿದ್ದೇನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಪುರಾಣಿಕರು ಹೇಗೆ ನಮ್ಮನ್ನು ನಡೆಸಿಕೊಂಡಿದ್ದಾರೆ ಅನ್ನುವಂಥ ನನಗೆ ಅನುಭವಗಳಿದ್ದಾವೆ ನಾವೆಲ್ಲ ಕಾರ್ಯಕರ್ತರು ಬೆಳೆದದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಾಂತರ ನಾನು ಮಂಗಳೂರಿಗೆ ಪ್ರಚಾರಕನಾಗಿ ಬಂದ ಮೇಲೆ ನಾನು ಪುರಾಣಿಕರನ್ನು ಕಂಡೆ ಒಬ್ಬ ಸಂಘದ ಹಿರಿಯ ಹೇಗಿರಬೇಕು ಅನ್ನೋದಕ್ಕೆ ಬಹಳ ಸ್ಪಷ್ಟವಾಗಿರತಕ್ಕಂಥ ಉತ್ತರ ಯಾರು ಕೇಳಿದ್ರೆ ಅದು ಎಂಬಿ ಪುರಾಣಿಕ ಎಂಬಿ ಪುರಾಣಿಕರಲ್ಲಿ ಎರಡನ್ನು ಕಂಡಿದ್ದಾನೆ ಆಗ ಯಾರು ಹೇಳಿದ್ರು ಅವ್ರು ಬಹಳ ಸೌಮ್ಯ ಅಂತ ಅವನು ಬಹಳ ಹತ್ತಿರ ಕಂಡವ ಕಡಿಮೆ ಕಂಡವ ಮಾತ್ರ ಸೌಮ್ಯ ಅಂತ ಹೇಳ್ತಾನೆ ಯಾವಾಗ ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾನ ಅವನಿಗೆ ನೇರವಾಗಿ ಹೇಳಬಲ್ಲ ಅವನನ್ನು ತಿದ್ದಬಲ್ಲ ಶಕ್ತಿ ಯಾರ ಹತ್ರ ಇದೆ ಅಂತ ಹೇಳಿದ್ರು ಎಂಬಿ ಪುರಾಣಿಕರಲ್ಲಿ ಇದೆ ಹಾಗಾಗಿ ಸಮಾಜದಲ್ಲಿ 16 ಜನರನ್ನ ತಿದ್ದಿ ಅವರನ್ನು ಬೆಳೆಸಿರ್ತಕ್ಕಂಥ ಕಾರ್ಯವನ್ನು ಎಂಬಿ ಪುರಾಣಿಕರು ಮಾಡಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊಜ್ಜತೆಗೆ ವಿಶ್ವ ಹಿಂದೂ ಪರಿಷತ್ನ ಜವಾಬ್ದಾರಿ ಇತ್ತು ಅವರಿಗೆ ಅಯೋಧ್ಯೆಯ ಕಾಲಘಟ್ಟದಲ್ಲಿ ಅಯೋಧ್ಯೆಯ ರಾಮಜಪ ಯಾಗದ ಸಂದರ್ಭದಲ್ಲಿ ಅಯೋಧ್ಯೆಯ ಮಂದಿರದ ನಿರ್ಮಾಣದ ಕಾಲದಲ್ಲಿ ಅವರಾಗ ಕೇಂದ್ರ ಶಾಲೆಯಲ್ಲಿ ಒಬ್ಬ ಪ್ರಾಧ್ಯಾಪಕ ಉಪನ್ಯಾಸಕ ಪ್ರಾಚಾರ್ಯಕ ತನ್ನ ವೃತ್ತಿ ಬದುಕನ್ನ ಕಡೆಗಣಿಸಿ ಅವರು ಸಮಾಜದ ಹಿಂದೂ ಧರ್ಮದ ಕಾರ್ಯಕ್ಕೋಸ್ಕರ ಪಣವನ್ನ ತೊಟ್ಟರು ಆ ಕಾಲಘಟ್ಟದಲ್ಲಿ ಅಯೋಧ್ಯೆಯ ಹೋರಾಟಕ್ಕೆ ಧುಮುಕಿದ್ರು ಆ ಕಾಲದಲ್ಲಿ ನಮ್ಮಂತಹ ಕಾರ್ಯಕರ್ತರಿಗೆ ಪ್ರೇರಣೆಯನ್ನ ತುಂಬಿದರು ನಮ್ಮಂತಹ 16 ಕಾರ್ಯಕರ್ತರನ್ನ ಬೆಳೆಸಿದರು ಹೀಗಾಗಿ ಒಬ್ಬ ಕಾರ್ಯಕರ್ತನ ನಾಯಕನಾಗಿ ನಮಗೆಲ್ಲ ಕಂಡದ್ದು ಪುರಾಣಿಕರು ಹೀಗಾಗಿ ವಿಶ್ವ ಹಿಂದೂ ಪರಿಷತ್ನ ಜವಾಬ್ದಾರಿ ಅಡಿಯಲ್ಲಿ 16 ಕಾರ್ಯವನ್ನು ಮಾಡಿದ್ದಾರೆ ಇವತ್ತು ಪ್ರಕಾಶ್ ಹೇಳಿದಾಗ ಅವರೆಲ್ಲ ಜೀವನ ಚರಿತ್ರೆಯನ್ನು ಹೇಳ್ತಾ ಬರೋರು ಯಾವ್ಯಾವ ಕಾರ್ಯದ್ದು ನನಗೆ ಅನಿಸ್ತದೆ ಪುರಾಣಿಕರು ಮುಟ್ಟದೇ ಇರತಕ್ಕಂಥ ಕ್ಷೇತ್ರವೇ ಇಲ್ಲ ಮುಟ್ಟದೇ ಇರತಕ್ಕಂಥ ಕ್ಷೇತ್ರವೇ ಇಲ್ಲ ಒಬ್ಬ ಉಪನ್ಯಾಸಕರಾಗಿ ಕೇಂದ್ರ ಕಾಲೇಜಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳನ್ನು ಬೆಳೆಸಿದರು ಅದು ಸಾವು ಅನ್ನುವ ಕಾರಣಕ್ಕೋಸ್ಕರ ಶಾರದಂತ ವಿದ್ಯಾ ಸಂಸ್ಥೆಗಳನ್ನು ತೆರೆದರು ಇದರ ಮುಖಾಂತರ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಕೊಟ್ಟರು ಹೃದಯ ಶ್ರೀಮಂತಿಕೆಯಿಂದ ಅಲ್ಲಿರ್ತಕ್ಕಂಥ ಬಾಲ ವನಿತಾಶ್ರಮದಲ್ಲಿ ಸೇವೆಯನ್ನು ಸಲ್ಲಿಸಿದರು ಗೋಮಾತೆಯನ್ನು ಆರಾಧನೆ ಮಾಡುವಂಥ ಗೋವನಿತಾಶ್ರಮಕ್ಕೆ ಬೆಳೆಸುವುದಕ್ಕೆ ಕಾರಣೀಭೂತರಾದರು ಉದ್ಯಮದಲ್ಲೂ ಯಶಸ್ವಿಯನ್ನು ಪಡೆದರು ಹೀಗಾಗಿ ಮುಟ್ಟಿದ್ರಲ್ಲಿ ಎಲ್ಲದರಲ್ಲೂ ಯಶಸ್ಸನ್ನು ಕಂಡಿರತಕ್ಕಂಥ ಒಬ್ಬ ಸಾಧಕ ಯಾರು ಅಂತ ಕೇಳಿದ್ರೆ ಅದು ಎಂಬಿ ಪುರಾಣಿಕರು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ ಇದು ನನಗೆ ಬಹಳ ಹೆಮ್ಮೆ ಹಾಗಾಗಿ ನಾನು ಇವತ್ತು ಎಲ್ಲ ಕಾರ್ಯಗಳನ್ನು ಬಿಟ್ಟು ಯಾಕೆ ಬಂದಿದ್ದೇನೆ ಅಂತ ಕೇಳಿದ್ರೆ ನಮ್ಮಂಥ 16 ಕಾರ್ಯಕರ್ತರಿಗೆ ಅವರು ಪ್ರೇರಣೆ ಸಂಘದ ಒಬ್ಬ ಸ್ವಯಂ ಸೇವಕನಾಗಿ ಒಬ್ಬ ಸಂಘದ ಕಾರ್ಯಕರ್ತನಾಗಿ ನಮ್ಮ ಜೀವನದ ಯಶಸ್ಸಿಗೆ ಪುರಾಣಿಕರ ಜೀವನ ನಮಗೆ ಮಾರ್ಗದರ್ಶನ ನಮಗೆ ಪ್ರೇರಣೆ ಪ್ರಕಾಶ್ ಹೇಳಿದರು ಈ ಸಂಸ್ಥೆ ಇವತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಮೌಲ್ಯ ಮತ್ತು ಗುಣಮಟ್ಟವನ್ನು ಇಟ್ಟು ಬೆಳೆಸ್ತಕ್ಕಂಥ ಸಂಸ್ಥೆಯಾಗಿದೆ ಇದೇ ನಮಗೆ ಆದರ್ಶ ಪುರಾಣಿಕರದ್ದು ನಮ್ಮ ಜೀವನದಲ್ಲೂ ಅವರು ಸಂಘದ ಮುಖಾಂತರ ಮೌಲ್ಯಗಳನ್ನು ತುಂಬಿದರು ಒಬ್ಬ ಹಿರಿಯರಾಗಿ ಸಂಘ ಚಾಲಕರಾಗಿ ನಮಗೆ ಮಾರ್ಗದರ್ಶನವನ್ನು ಮಾಡಿದರು ವಿಶ್ವ ಹಿಂದೂ ಪರಿಷತ್ತಿನ ರಾಜ್ಯದ ಪ್ರಾಂತದ ಜವಾಬ್ದಾರಿಯ ಮಧ್ಯೆ ಧರ್ಮದ ಕಾರ್ಯಕ್ಕೆ ಪ್ರೇರಣೆಗಳನ್ನು ಕೊಟ್ಟರು ಸಮಾಜದ ಕಾರ್ಯಕ್ಕೆ ಗೋವನಿತಾಶ್ರಮ ಗೋಶಾಲೆಗಳಿಗೆ ನಮಗೆ ಪ್ರೇರಣೆಗಳನ್ನು ಕೊಟ್ಟರು ಹೀಗೆ ಸೇವೆ ಧರ್ಮ ಹೋರಾಟ ಸಮಾಜ ಮತ್ತು ರಾಷ್ಟ್ರ ಎಲ್ಲವನ್ನ ಪ್ರೀತಿಸಿ ನಮಗೆ ಹಂಚಿದವರು ಪುರಾಣಿಕರು ಅಂಥ ಪುರಾಣಿಕರಿಗೆ ಇವತ್ತು ಡಾಕ್ಟರೇಟ್ ಸಿಕ್ಕಿದೆಯಲ್ಲ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದು ಅವರಿಗೆ ಸಿಕ್ಕಿದ್ದಲ್ಲ ನಮಗೆಲ್ಲರೂ ಸಿಕ್ಕ ಅನುಭವ ಆಗಿದೆ ಹೇಳಿದವರಿಗೆ ಬಹಳ ತಡವಾಗಿ ಸಿಕ್ಕಿದೆ ಪುರಾಣಿಕರು ಡಾಕ್ಟರೇಟ್ಗಿಂತ ಶ್ರೇಷ್ಠರು ಇವತ್ತು ಅದು ಸಿಕ್ಕಿದೆ ಅದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಅಭಿನಂದನೆ ಸಲ್ಲಿಸ್ತೇನೆ ಇದೆಲ್ಲದಕ್ಕಿಂತ ಮಿಗಿಲಾಗಿ ಶ್ರೇಷ್ಠವಾಗಿರತಕ್ಕಂಥ ಕಾರ್ಯ ಮಾಡಿದವರು ಪುರಾಣಿಕರು ಅವರ ಕಾರ್ಯ ಎಲ್ಲವೂ ನಮಗೆ ಪ್ರೇರಣೆ ನಮ್ಮಂಥ ಇವತ್ತು ನಾನು ಕೇಳಿದೆ ಯಾರ ಹತ್ರ ಪುರಾಣಿಕರಿಗೆ ಪ್ರಾಯ ಎಷ್ಟಾಗ್ಬೋದು 78 ಆಯಿತು
ನನಗೆ ನೋಡಿದಾಗ ಪುರಾಣಿಕರು ಇವತ್ತಿಗೂ 40 ವರ್ಷದವರಾಗಿ ಕಾಣ್ತಾರೆ. ಅವರ ಇಚ್ಛಾಶಕ್ತಿ, ಅವರ ಉತ್ಸಾಹ, ಅವರ ಶಕ್ತಿ, ಅವರು ಇರತಕ್ಕಂಥ ಸ್ಫೂರ್ತಿ, 40 ವರ್ಷದ ಯುವಕನನ್ನು ನಾಚಿಸುವ ರೀತಿಯಲ್ಲಿ ಇವತ್ತು ಅವರು ಶಾರದಾ ವಿದ್ಯಾಲಯ ಇರಬಹುದು, ಹೋರಾಟಗಳಿರಬಹುದು, ಸಮಾಜ ಕಾರ್ಯದಲ್ಲಿ ಇರಬಹುದು, ವಿಶ್ವ ಹಿಂದೂ ಪರಿಷತ್ನ ಕಾರ್ಯದಲ್ಲಿ ಅವರು ತೊಡಗಿಕೊಂಡಿರುವಂಥದ್ದು ನಮಗೆಲ್ಲರಿಗೂ ಶಕ್ತಿ. ಪುರಾಣಿಕರೇ, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಇವತ್ತು ಚುನಾವಣಾ ಆಯೋಗ ಒಂದು ವರದಿಯನ್ನು ಕೊಟ್ಟಿದೆ. ಈ ರಾಜ್ಯದಲ್ಲಿ ಶತಮಾನಗಳನ್ನು ಕಂಡವರು 19,000. ಹಾಗಾಗಿ ಆ 19,000ಕ್ಕಿಂತ ಮೇಲೆ ಪುರಾಣಿಕರು ಹೋಗಿ ಬರ್ತಾ ಅವರಿಗೆ ಇನ್ನಷ್ಟು ಭಗವಂತ ಶಕ್ತಿಯನ್ನು ಕೊಡಲಿ, ಅವರು ನಮಗೆ ಇನ್ನಷ್ಟು ಪ್ರಶಸ್ತಿಗಳು ಬರಲಿ, ಇನ್ನಷ್ಟು ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಂಸ್ಥೆಗಳ ಮುಖಾಂತರ ಜ್ಞಾನಾರ್ಜನೆಯನ್ನು ಕೊಡತಕ್ಕಂಥ ಶಕ್ತಿ ಕೊಡಲಿ. ಅದಕ್ಕಿಂತ ಹೆಚ್ಚಾಗಿ ರಾಷ್ಟ್ರಭಕ್ತರ ನಿರ್ಮಾಣಕ್ಕೆ ನಮ್ಮಂಥ ಯುವಕರಿಗೆ ನಿರಂತರವಾಗಿ ಪ್ರೇರಣೆ ಕೊಡತಕ್ಕಂಥ ಶಕ್ತಿ ಅವರಿಗೆ ಬರಲಿ ಅಂತ ಹೇಳ್ತಾ ಶುಭವನ್ನು ಹಾರೈಸ್ತಾ ಮತ್ತೊಮ್ಮೆ ನಿಮ್ಮಲ್ಲಿ ನಾನು ಆಶೀರ್ವಾದವನ್ನು ಬೇಡ್ತಾ ಭಗವಂತ ಇನ್ನಷ್ಟು ಶಕ್ತಿ ಕೊಡಲಿ, ಇನ್ನಷ್ಟು ಪ್ರಶಸ್ತಿ ಬರಲಿ ಅಂತ ಹೇಳ್ತಾ ಶುಭವನ್ನು ಹಾರೈಸ್ತೀನಿ. ಶುಭ ನುಡಿಯನ್ನು ನಾಡಿದಂಥ ಹಿರಿಯ ನಳಿನ್ ಕುಮಾರ್ ಜಿಗೆ ವಂದನೆ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಸಮೀರ್ ಪುರಾಣಿಕ್ ಯೋಚನೆ ಮಾಡುವಾಗ ಒಂದೇ ಒಂದು ಹೆದರಿಕೆ ಇದ್ದದ್ದು, ನಳಿನ್ ಜಿ ಬರ್ಬೋದಾ ಬರದಿರ್ಬೋದು ಅಂತ ಹೇಳಿಕೊಂಡು. ಅದಕ್ಕೆ ಒಂದು ಕಾರಣ ಅಂದರೆ ನಳಿನ್ ಜಿ ಮತ್ತು ಪುರಾಣಿಜಿಯ ಮಧ್ಯೆ ಇರುವಂತಹ ಸಂಬಂಧ, ಗುರು ಶಿಷ್ಯನ ಸಂಬಂಧ ಅನ್ನಂತ ಹೇಳುತ್ತೇನೆ. ಯಾಕಂದ್ರೆ ಸ್ವಯಂ ಸೇವಕ ಸಂಘ ಅಥವಾ ಧಾರ್ಮಿಕ ಎಲ್ಲ ಕೆಲಸಗಳಲ್ಲಿ ನಮ್ಮ ನಳಿನ್ ಜಿ ಮತ್ತು ಪುರಾಣಿಕರು ಜೊತೆ ಜೊತೆಯಾಗಿ ಸೇವೆಯನ್ನು ಮಾಡಿದ್ದಾರೆ. ಮತ್ತೊಮ್ಮೆ ಮನಗಾಲದ ಒಂದಳಿನ ನಳಿನ್ ಜಿ ಅವರಿಗೆ ಸಮರ್ಪಿಸುತ್ತಾ ಅವರ ಮುಂದಿನ ಒಂದು ಏನು ಗುರಿ ಇದೆ ಅದು ಎಲ್ಲರ ಆಶಯದಿಂದ ಮುಟ್ತದೆ ಅನ್ನುವಂತಹ ಒಂದು ಸಂತಸದ ವಿಷಯವನ್ನು ಕೂಡ ನಿಮ್ಗೊಂದು ಹಂಚಿಕೊಳ್ತಾ ಇದ್ದೇನೆ.